ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಫಿನ್ ಆಲನ್ ರೈಸ್ ಟು ಪ್ಲೇಯಿಂಗ್ ಇಲೆವೆನ್ ಅಂತ ಸೂಪರ್ ಬರುವ ಫಿನ್ ಆಲನ್ ಅವರು ಇವಾಗ ಕಂಪ್ಲೀಟಾಗಿ ಕ್ವಾರಂಟೈನಿಂದ ಆಚೆ ಬಂದು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು ಹೇಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಪ್ಪ ಅಂದರೆ, ಇವರ ಏನಪ್ಪ ಇವ್ರದ್ದು ಸ್ಪೆಷಾಲಿಟಿ ಅಂದರೆ ಫಾಸ್ಟ್ ಹ್ಯಾಂಡ್ಸ್ ಇದೆ. ಇನ್ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲ ಇವರು ಹ್ಯಾಂಡ್ಸ್ನ ಮೂವ್ ಮಾಡೋ ಕೆಪಾಸಿಟಿ ಇದೆ ಇವ್ರಿಗೆ, ಮತ್ತು ಸ್ಪಿನ್ಗೆ ಕೂಡ ಚೆನ್ನಾಗಿ ಆಡ್ತಾರೆ. ರೀಸೆಂಟಾಗಿ ನಡೆದಂಥ ಬಾಂಗ್ಲಾದೇಶ್ T20 ಸೀರೀಸಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ರಿವರ್ಸ್ ಸ್ವೀಪ್ ಕೂಡ ಮಾಡ್ತಾರೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇದೆ. ಇವರು ಕೂಡ RCB ಪ್ಲೇಯಿಂಗ್ನಲ್ಲಿ ಬರೋ ಚಾನ್ಸಸ್ ಇದೆ ಸೆಕೆಂಡ್ ಮ್ಯಾಚಲ್ಲಿ. ಏನಕ್ಕೆ ಸೆಕೆಂಡ್ ಮ್ಯಾಚಲ್ಲಿ ಬರೋ ಚಾನ್ಸಸ್ ಇದೆ ಅಂದರೆ, ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗಲ್ಲಿ ಯಾರ್ಯಾರಪ್ಪ ಪರ್ಫಾರ್ಮೆನ್ಸ್ ಮಾಡಿದ್ರು, ಲುಕ್ ಇನ್ ಟು ದ ಬ್ಯಾಟಿಂಗ್ ಲೈನಪ್ ಮಾಡಿದ್ರೆ ನಮ್ಮ RCBಯಲ್ಲಿ. ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗಲ್ಲಿ ಚೆನ್ನಾಗಿ ಮಾಡಿದ್ದು ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಎಬಿ ಡಿಲರ್ಸ್. ಮೂರು ಬ್ಯಾಟ್ಸ್ಮನ್ ಅಷ್ಟೇ, 30ಕ್ಕಿಂತ ಹೆಚ್ಚು ರನ್ಸ್ನ ಹೊಡೆದವರು. ಇನ್ನು ಯಾವುದೇ ಬ್ಯಾಟ್ಸ್ಮನ್ ಸದಾನು ಹೊಡೆಯೋಕ್ಕೆ ಆಗಲಿಲ್ಲ. ಓಪನರ್ ಆದ ವಾಷಿಂಗ್ಟನ್ ಸುಂದರ್ ಕೂಡ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಮತ್ತು ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಡ್ಯಾನಿಯಲ್ ಕ್ರಿಶ್ಚನ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಏನು ಮಾಡೋಕ್ಕಾಗಲ್ಲ, ಒಂದು ಮ್ಯಾಚಲ್ಲಿ ನಾವು ಅವರು ಚೆನ್ನಾಗಿ ಆಡ್ತಾರೆ ಅನ್ನೋಕ್ಕಾಗಲ್ಲ. ಔಟ್ ಆಫ್ ಫಾರ್ಮ್ ಇದ್ರು ಅಂತ ಅನ್ಬೋದು, ಜಸ್ಟ್ ಅಷ್ಟೇ. ಇವಾಗ ಫಿನ್ ಆಲನ್ ಅವರು ಕೂಡ ಒಂದು ರೇಸ್ಗೆ ಬರ್ತಾ ಇದ್ದಾರೆ, ಪ್ಲೇಯಿಂಗ್ ಲೆವೆನ್ ರೇಸ್ಗೆ. ಅಕಸ್ಮಾತ್ ಫಿನ್ ಆಲನ್ ಏನೋ ಎಂಟ್ರಿ ಆದರೆ ಓಪನಿಂಗ್ಗೆ ಇವ್ರಿಗೆ ಬೆಸ್ಟ್ ಆಪ್ಷನ್ನು. ಲೋ ಮಿಡಿಲ್ ಆರ್ಡರು ಅಥವಾ ಮಿಡಿಲ್ ಆರ್ಡರ್ಲ್ಲಿ ಬರೋ ಚಾನ್ಸಸ್ ಫಿನ್ ಆಲನ್ ಅವ್ರಿಗೆ ತುಂಬಾ ಕಡಿಮೆ ಆಗಿದೆ. ಮತ್ತು ಪ್ರಾಕ್ಟೀಸ್ ಸೆಷನಲ್ಲಿ ಸೂಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೀವು RCB ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೇಕಾದ್ರೆ ನೀವು ನೋಡ್ಬೋದು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಇವರು ದೇಹದ ಪಡಿಕಲ್ ಜೊತೆನೂ ಪ್ರಾಕ್ಟೀಸ್ ಮಾಡ್ತಾವ್ರೆ. ಸೂಪರ್ವಾಗಿ ಇವರ ಹ್ಯಾಂಡ್ ಮೂವ್ಮೆಂಟ್ ಇದೆ, ಮತ್ತು ಸ್ಟೆಪ್ ಔಟ್ ಆಗಿ ಹೊಡಿತಾರೆ, ರಿವರ್ಸ್ ಸ್ವೀಪ್ ಮಾತ್ರ ಆನ್ ದ ಆರ್ಕ್ ಹೊಡಿತಾರೆ. ಚೆನ್ನೈ ಪಿಚ್ಚು ಪ್ಯೂರ್ಲಿ ಇವರಿಗೆ ಸೆಟ್ ಆಗುತ್ತೆ. ಫಾಸ್ಟ್ ಮೂವಿಂಗ್ ಬ್ಯಾಟ್ಸ್ಮೆನು, ಯಂಗ್ಸ್ಟರು, ಅದು ಮೈನ್ ಇಂಪಾರ್ಟೆಂಟು. ಯಂಗ್ಸ್ಟರು ಮತ್ತು RCB ಮ್ಯಾನೇಜ್ಮೆಂಟ್ ಮೇಲೆ ಮತ್ತೆ ನಾವು ಡಿಪೆಂಡ್ ಆಗಬೇಕು. ಎಲ್ಲ ಆಡಿಸ್ತಾರೆ ಫಿನ್ ಆಲನ್ ಅವ್ರನ್ನಂತೂ. ಹೋದ ಸತಿ ಆಡಿದಂಥ ಫಾರಿನ್ ಪ್ಲೇಯರು ಗ್ಲೆನ್ ಮ್ಯಾಕ್ಸ್ವೆಲ್ ಸೂಪರ್ ಆಗಿ ಆಡಿದ್ರು, ಎಬಿ ಡಿಲರ್ಸ್ ಚೆನ್ನಾಗಿ ಆಡಿದ್ರು, ಡ್ಯಾನಿಯಲ್ ಕ್ರಿಶ್ಚಿಯನು ಓಕೆ ಓಕೆ ಅಂದರು. ಬೌಲಿಂಗಲ್ಲೂ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ, ಬ್ಯಾಟಿಂಗಲ್ಲಿ ಕೇವಲ 1 ರನ್ ಹೊಡೆದ್ರು. ಎದುರಿಸಿದ್ದು ಯಾರನ್ನ ಹೇಳಿ, ಬೂಮ್ರನ್ನ ಎದುರಿಸಿದ್ದಾರೆ. ಫಿನ್ ಅಲನ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಪ್ರಾಕ್ಟೀಸ್ ಸೆಷನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎಲ್ಲಿ ತೊಗೊಂಡ್ಬಿಡ್ತಾರೆ ಪ್ಲೇಯಿಂಗ್ ಲೆವೆನ್ ಮೊತ್ತಲ್ಲಿ, ರೈಸ್ ಇಂಟು ಪ್ಲೇಯಿಂಗ್ ಲೆವೆನು. ದೇವದತ್ ಪಡಿಕಲ್ ಫಿಟ್ ಇದ್ದಾರೆ ಅಂತ ಅನೌನ್ಸ್ ಕೂಡ ಆಗಿದೆ, ಅವರು ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಬರ್ತಾರೆ. ಅಕಸ್ಮಾತ್ ಫಿನ್ ಆಲನ್ ಅವರು ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಬಂದರೆ ವಿರಾಟ್ ಕೊಹ್ಲಿ No. 3 ಆಡಬೇಕಾಗುತ್ತೆ. ಫಿನ್ ಆಲನ್ ಅವರು ಓಪನಿಂಗ್ ಮಾಡಲೇಬೇಕಾಗುತ್ತೆ, ಮತ್ತು ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಓಪನ್ ಆಗುತ್ತೆ. ಎಬಿ ಡಿವಿಲರ್ಸು ಫೀಲ್ಡಿಂಗ್ ಮಾಡಲೇಬೇಕಾಗುತ್ತೆ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ ನಾವು ಕೊಡೋ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಚಾನಲ್ ಕೂಡ ಲಭ್ಯ ಇರ್ತದೆ. ಬೇಗ ಜಾಯ್ನ್ ಆದರೆ ನನ್ನ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯಾವತ್ತೂ ನಿಮಗೆ ಸಿಗ್ತಾ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಗೆಳೆಯ ಯಾವತ್ತೂ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೋ. ಲೈಕು ಶೇರು ಕಮೆಂಟ್ ಮಾಡ್ತಾರೆ, ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡಿ.